ನಾನು ಮೋನಿಕಾ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಮಗನ ಜೊತೆಗೆ ಏನ್ ಮಾಡಿದ್ರು ಗೊತ್ತಾ? ಪೂರಿ ಜಗನ್ನಾಥ್ ಏನ್ ಹೇಳಿದ್ದಾರೆ ಗೊತ್ತಾ? ಅರೆ, ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಹುಟ್ಟಿದ ಹಬ್ಬಕ್ಕೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರು ಗೊತ್ತಾ? ಎಲ್ಲವನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. 2019ರಲ್ಲಿ ತೆರೆಕಂಡು ಭಾರಿ ಯಶಸ್ಸನ್ನ ಕಂಡ ಕನ್ನಡದ ಮಹಿಳಾ ಪ್ರಧಾನ ಚಿತ್ರ ದಮಯಂತಿ. ತೆಲುಗಿನಲ್ಲಿ ಅರುಂಧತಿ, ಭಾಗಮತಿ ಹೀಗೆ ಎಷ್ಟೋ ಸಿನಿಮಾಗಳಿವೆ. ಹಾಗೆ ಕನ್ನಡದಲ್ಲಿ ಈ ರೀತಿಯ ಸಿನಿಮಾ ಇಲ್ವಲ್ಲಪ್ಪ ಅಂತ ಯೋಚಿಸ್ತಿರುವಾಗಲೇ ಕನ್ನಡದಲ್ಲಿ ಮಹಿಳಾ ಪ್ರಧಾನವಾದ ಹಿಟ್ ಚಿತ್ರ ಕೊಟ್ಟಂತಹ ನಿರ್ದೇಶಕರು ನವರಸನ್. ಹಾಗೆ ಹೆಚ್ಚು ಫ್ಯಾಮಿಲಿ ಓರಿಯೆಂಟೆಡ್ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದ ನಟಿ ರಾಧಿಕಾ ಕುಮಾರಸ್ವಾಮಿ ದಮಯಂತಿ ಚಿತ್ರದಲ್ಲಿ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡ್ರು. ಹಾಗೆ ಮೊಟ್ಟ ಮೊದಲನೇ ಬಾರಿಗೆ ದಮಯಂತಿಯಲ್ಲಿ ರಾಧಿಕಾ ಕುಮಾರಸ್ವಾಮಿಯವರ ಕಣ್ಣನ್ನ ಹಾಗೆ ಮುಖವನ್ನ ನೋಡ್ತಿದ್ರೆ ಎಂಥವರು ಭಯ ಪಡದೆ ಇರಲೇ ಇಲ್ಲ. ಶ್ರೀ ಲಕ್ಷ್ಮೀ ವೃಷಭಾದ್ರಿ ಪ್ರೊಡಕ್ಷನ್ಸ್ ನಲ್ಲಿ ಮೂಡಿ ಬಂದಿದ್ದ ದಮಯಂತಿ ಚಿತ್ರಕ್ಕೆ ಸ್ವತಃ ಸ್ಕ್ರಿಪ್ಟ್ ಬರೆದು ಹಾಗೆ ಆಕ್ಷನ್ ಕಟ್ ಹೇಳಿದ್ದಂಥವರು ನಿರ್ದೇಶಕ ನವರಸನ್. ಭಜರಂಗಿ ಲೋಕಿ ವಿಲನ್ ಆಗಿ ಆರ್ಭಟಿಸಿದ್ದ ತಬ್ಲಾ ನಾಣಿ ಸಾಧು ಕೋಕಿಲ ಹೊನವಳ್ಳಿ ಕೃಷ್ಣ ಹಾಸ್ಯ ಚಟಾಕಿ ಸಿಡಿಸಿದ್ದ ದಮಯಂತಿ ಚಿತ್ರ ಮತ್ತೆ ಸುದ್ದಿಯಲ್ಲಿದೆ. 2019ರಲ್ಲಿ ತೆರೆಕಂಡು ಒಳ್ಳೆ ರೆಸ್ಪಾನ್ಸ್ ಕಂಡಿತ್ತು ದಮಯಂತಿ ಚಿತ್ರ. ಆದರೆ ಆಗ ಹೆಚ್ಚಿನ ಸಿನಿಮಾಗಳು ಹಾವಳಿ ಇದ್ದಿದ್ದರಿಂದಾಗಿ ಬಹಳಷ್ಟು ಪ್ರೇಕ್ಷಕರಿಗೆ ಈ ಸಿನಿಮಾವನ್ನ ನೋಡೋ ಅವಕಾಶ ಸಿಗಲಿಲ್ಲ. ಹಾಗಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಿರ್ದೇಶಕ ನವರಸನ್ ಮತ್ತೊಮ್ಮೆ ದಮಯಂತಿ ಚಿತ್ರವನ್ನ ರೀರಿಲೀಸ್ ಮಾಡೋಕೆ ಮುಂದಾಗ್ತಿದ್ದಾರೆ. ಇನ್ನು 150ರಿಂದ 200 ಥಿಯೇಟರ್ಸ್ ಗಳಲ್ಲಿ ದಮಯಂತಿ ಚಿತ್ರ ಇದೇ ನವೆಂಬರ್ 23ಕ್ಕೆ ರಿಲೀಸ್ ಆಗುತ್ತೆ. ದಸರಾ ಹಬ್ಬಕ್ಕೆ ಜಂಬೂ ಸವಾರಿಯಲ್ಲಿ ದರ್ಶನ ಕೊಡೋಕೆ ರೆಡಿ ಆಗ್ತಿದ್ದಾಳೆ ದಮಯಂತಿ. ಇನ್ನು ದಮಯಂತಿ ಚಿತ್ರ ಯಾವುದೇ ಓಟಿಟಿ ಪ್ಲಾಟ್ಫಾರ್ಮ್ ನಲ್ಲಾಗ್ಲಿ ಆನ್ಲೈನ್ ನಲ್ಲಾಗ್ಲಿ ಅವೈಲಬಲ್ ಇಲ್ಲ. ಹಾಗಾಗಿ ನೀವು ದಮಯಂತಿ ಚಿತ್ರವನ್ನ ನೋಡಬೇಕಂದ್ರೆ ನವೆಂಬರ್ 23ಕ್ಕೆ ಅಂದ್ರೆ ದಸರಾ ಹಬ್ಬದ ಪ್ರಯುಕ್ತ ಥಿಯೇಟರ್ ನಲ್ಲೇ ಬಂದು ದಮಯಂತಿ ಚಿತ್ರವನ್ನ ನೋಡಬಹುದು. ಇನ್ನು ದಮಯಂತಿ ಚಿತ್ರ ತೆಲುಗು, ತಮಿಳು, ಮಲಯಾಳಂ ಹೀಗೆ ಬೇರೆ ಭಾಷೆಗಳಿಗೂ ಕೂಡ ಡಬ್ಬಿಂಗ್ ಆಗಿತ್ತು. ಆದಷ್ಟು ಬೇಗ ಬೇರೆ ಭಾಷೆಗಳಲ್ಲೂ ಕೂಡ ದಮಯಂತಿ ಚಿತ್ರ ನಿಮಗೆ ಲಭ್ಯವಿರುತ್ತೆ. ನವೆಂಬರ್ನಿಂದ ಕೆಜಿಎಫ್ ಕಹಳೆ ಮೊಳಗಲಿದ್ದಾರೆ ಬಾಲಿವುಡ್ ನಟ ಸಂಜಯ್ ದತ್. ಕ್ಯಾನ್ಸರ್ಗಾಗಿ ಟ್ರೀಟ್ಮೆಂಟ್ನ ಪಡೆಯುತ್ತಿದ್ದಂಥ ನಟ ಸಂಜಯ್ ದತ್ ಕೆಜಿಎಫ್ ಚಿತ್ರದ ಶೂಟಿಂಗ್ಗಾಗಿ ನವೆಂಬರ್ನಿಂದ ವಾಪಸ್ ಬರಲಿದ್ದಾರೆ. ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿ ನಾನು ನವೆಂಬರ್ನಿಂದ ಸೆಟ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಟ ಸಂಜಯ್ ದತ್. ಅಧೀರ್ನ ಪಾತ್ರದಲ್ಲಿ ಕೆಜಿಎಫ್ ಚಿತ್ರದಲ್ಲಿ ಸಂಜಯ್ ದತ್ ಹೇಗೆ ರಾರಾಜಿಸಲಿದ್ದಾರೆ, ಹಾಗೆ ಬಾಲಿವುಡ್ ನಟ ಸಂಜಯ್ ದತ್ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ರ ಕಾಳಗ ಹೇಗಿರಲಿದೆ ಅನ್ನೋದನ್ನ ನೋಡೋಕೆ ಫ್ಯಾನ್ಸ್ ಗಳಂತೂ ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ. ಹಾಗೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಮೋಸ್ಟ್ ಅವೈಟಿಂಗ್ ಸಿನಿಮಾ ಅನ್ನೋ ಹೆಸರಿಗೆ ಕೂಡ ಈ ಚಿತ್ರ ಪಾತ್ರವಾಗಿದೆ. ಪ್ರಶಾಂತ್ ನೀಲ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬರ್ತಾ ಇರೋ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸ್ತಾ ಇರೋ ಕೆಜಿಎಫ್ 2 ಚಿತ್ರದ ಶೂಟಿಂಗ್ ಈಗಾಗಲೇ ನಡೀತಾ ಇದ್ದು ಹೈದರಾಬಾದ್ ನಲ್ಲಿ ಇವತ್ತು ಸಿನಿಮಾ ಟೀಮ್ ಬಿಡುಬಿಟ್ಟಿದೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ನ ನಾವು ನಿಮಗೆ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಪ್ರೊಡ್ಯೂಸರ್ ಭಾವ ಡೈರೆಕ್ಟರ್ ಸ್ವತಃ ತಮ್ಮನೇ ನಟ, ಎಷ್ಟು ಚಂದ ಅಲ್ವಾ ಈ ಕಾಂಬಿನೇಷನ್ ಕೇಳೋಕೆ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಪ್ರೊಡಕ್ಷನ್ಸ್ ನಲ್ಲಿ ಮೂಡಿ ಬರ್ತಾ ಇರೋ ನಿರ್ದೇಶಕ ಪ್ರೇಮ್ ಆಕ್ಷನ್ ಕಟ್ ಹೇಳ್ತಿರೋ, ಇನ್ನು ರಾಣಾ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಳ್ತಿರೋ ಏಕಲವ್ಯ ಚಿತ್ರದ ಶೂಟಿಂಗ್ ಇದೇ ಅಕ್ಟೋಬರ್ 12ರಿಂದ ಮತ್ತೆ ಶುರುವಾಗಲಿದೆ. ಈ ಸಿನಿಮಾಗಾಗಿಯೇ ಫಾರಿನ್ ನಲ್ಲಿ ಆಕ್ಟಿಂಗ್ ಸ್ಕಿಲ್ಸ್ ಗಳನ್ನ ಕಲಿತು ಬಂದು ಸಕ್ಕಾಪಟ್ಟೆ ದೇಹವನ್ನ ದಣಿಸಿರುವಂತಹ ರಾಣಾ ತುಂಬಾನೇ ಪ್ರಾಮಿಸಿಂಗ್ ಅಂತ ಅವರ ಟ್ರೈಲರ್ ನಿಂದಾನೇ ಪ್ರೂವ್ ಮಾಡಿದ್ರು. ಹಾಗೆ ನಟಿ ರೇಷ್ಮಾ ಕೂಡ ಲಾಕ್ಡೌನ್ನಲ್ಲಿ ಡಯಟ್ ಫಿಟ್ನೆಸ್ ಅಂತ ಮೇಂಟೈನ್ ಮಾಡಿ ಈಗ ಅಕ್ಟೋಬರ್ 12ರಿಂದ ನಮ್ಮ ಸಾಂಗ್ನ ಶೂಟಿಂಗ್ ನಡೆಯಲಿದೆ. ಹಾಗಾಗಿ ಡ್ಯಾನ್ಸ್ನ ರಿಹರ್ಸಲ್ಸ್ನಲ್ಲಿ ನಾನು ಭಾಗಿಯಾಗಿದ್ದೇನೆ, ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಈ ಸಿನಿಮಾದ ಇನ್ನೊಂದು ಮುಖ್ಯ ಪಾತ್ರ ಅಂದರೆ ಅದು ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್. ಸೊ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರ ಪಾತ್ರ ಏಕಲವ್ಯ ಚಿತ್ರದಲ್ಲಿ ಏನು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದ್ಬಿಟ್ಟಿದೆ. ಆಸ್ ಯೂಶುವಲ್ ಡೈರೆಕ್ಟರ್ ಪ್ರೇಮ್ ಅಂದ್ರೇ ಸಸ್ಪೆನ್ಸ್. ಸೊ ಈ ಸಸ್ಪೆನ್ಸ್ನ ಡೈರೆಕ್ಟರ್ ಪ್ರೇಮೇ ರಿವೀಲ್ ಮಾಡಬೇಕಿದೆ. ಸೊ ಲೆಟ್ಸ್ ವೇಟ್. ಮತ್ತೆ ಒಂದಾಗಲಿದೆ ವಿಕ್ರಮ್ ವೇದ ಜೋಡಿ, ಇವರಿಬ್ಬರು ಸೇರಿ ಮಾಡ್ತಾರಾ ಮೋಡಿ? ನಟ ಮಾಧವನ್ ಹಾಗೂ ಕನ್ನಡದ ನಟಿ ಶ್ರದ್ಧಾ ಶ್ರೀನಾಥ್ ವಿಕ್ರಮ್ ವೇದ ಚಿತ್ರದಲ್ಲಿ ಒಟ್ಟಾಗಿ ಫಾರ್ ದ ಫಸ್ಟ್ ಟೈಮ್ ಕಾಣಿಸ್ಕೊಂಡಿದ್ರು. ಹಾಗೆ ಅವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿನ ಆಡಿಯನ್ಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಹಾಗೆ ಈ ಜೋಡಿ ಮತ್ತೆ ಮಾರ ಅನ್ನೋ ಸಿನಿಮಾದ ಮುಖಾಂತರ ಬರ್ತಾ ಇದೆ. ದಿಲೀಪ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬಂದಿರೋ ಮಾರ ಚಿತ್ರ ಇದೇ ಡಿಸೆಂಬರ್ 17ಕ್ಕೆ ಓಟಿಟಿಯಲ್ಲಿ ರಿಲೀಸ್ ಆಗಲಿದೆ. ಹಾಗೆ ಈ ಮಾರ ಚಿತ್ರ ಮಲಯಾಳಂನ ಸೂಪರ್ ಡೂಪರ್
ಹಿಟ್ ಆದಂತಹ ಚಾರ್ಲಿ ಚಿತ್ರದ ರೀಮೇಕ್. ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಹಾಗೂ ಪಾರ್ವತಿ ಅಭಿನಯಿಸಿದ್ದ ಪಾತ್ರಗಳಲ್ಲಿ ಈಗ ಮಾಧವನ್ ಹಾಗೂ ನಟಿ ಶ್ರದ್ಧಾ ಶ್ರೀನಾಥ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗೆ ಈ ಸಿನಿಮಾ ನನಗೆ ಬಹಳ ಇಷ್ಟ ಆಗಿತ್ತು, ಇದನ್ನ ತೆಲುಗುನಲ್ಲಿ ನಾನು ರೀಮೇಕ್ ಮಾಡಬೇಕು ಅಂತ ತುಂಬಾನೇ ಎಕ್ಸೈಟೆಡ್ ಆಗಿದೆ ಅಂತ ಹೇಳಿದ್ದಾರೆ ನಿರ್ದೇಶಕ ದಿಲೀಪ್. ಸೊ ಡಿಸೆಂಬರ್ 17ಕ್ಕೆ ಚಾರ್ಲಿ ಚಿತ್ರದ ರೀಮೇಕ್ ಮಾರ ನಿಮ್ಮ ಮುಂದೆ. ಈಗ ಮಗಧೀರ, ಬಾಹುಬಲಿ ಅಂತ ಹೆಡ್ ಚಿತ್ರವನ್ನು ಕೊಟ್ಟಂತಹ ಸ್ಟಾರ್ ನಿರ್ದೇಶಕ ರಾಜಮೌಳಿಯವರಿಗೆ ಇವತ್ತು ಬರ್ಡೇ ಸ್ಪೆಷಲ್. ಟಾಲಿವುಡ್ನ ಸಿನಿ ಅಂಗಳದಿಂದ ಎಲ್ಲಾ ಸೆಲೆಬ್ರಿಟೀಸ್ಗಳು ಇವತ್ತು ಭಾರಿ ವಿಶಸ್ಗಳನ್ನು SS ರಾಜಮೌಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ SS ರಾಜಮೌಳಿಯವರ ಮುಂದಿನ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ RRR ಚಿತ್ರದ ಶೂಟಿಂಗ್ ವಿಡಿಯೋ ಒಂದನ್ನು ಕೂಡ ಇತ್ತೀಚೆಗೆ ರಾಜಮೌಳಿ ಹೊರಬಿಟ್ಟಿದ್ರು. ಹಾಗೆ RRR ಚಿತ್ರದಲ್ಲಿ ಸ್ಟಾರ್ಸ್ಗಳ ಸಮ್ಮೇಳನವೇ ಆಗಿದೆ ಅಂತ ಹೇಳಬಹುದು. ಬಾಲಿವುಡ್ ನಟ ಅಜಯ್ ದೇವಗನ್ ಆಲಿಯಾ ಭಟ್ ಸ್ಪೆಷಲ್ ರೋಲಲ್ಲಿ ಕಾಣಿಸ್ಕೊಳ್ತಿದ್ದು, ಜೂನಿಯರ್ NTR ರಾಮ್ ಚರಣ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಿರೋ RRR ಚಿತ್ರ ಒಂದ್ ರೀತಿ ಇಡೀ ಸೌತ್ ಇಂಡಿಯನ್ ಸಿನಿಮಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಅಂತಾನೆ ಹೇಳಬಹುದು. ಇನ್ನು RRR ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅನ್ನೋದೇ ಅಭಿಮಾನಿಗಳ ಆಶಯ. ಸೊ ಸ್ಟಾರ್ ಡೈರೆಕ್ಟರ್ SS ರಾಜಮೌಳಿಗೆ ಮೈ ಮೂವಿ ಬಜಾರ್ ತಂಡದಿಂದ ಹ್ಯಾಪಿ ಬರ್ತ್ಡೇ. ಮೂವೀಸ್ಗಳಿಂದಲೇ ಇಂಡಸ್ಟ್ರಿ ಉಳಿತಾ ಇರೋದು ಅಂತ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿರ್ದೇಶಕ ಪೂರಿ ಜಗನ್ನಾಥ್. ಪೋಕೆರಿಯ ನಿರ್ದೇಶಕ ಪೂರಿ ಜಗನ್ನಾಥ್ ಇತ್ತೀಚೆಗಷ್ಟೇ ಒಂದು ಪಾಡ್ಕಾಸ್ಟ್ ಅನ್ನ ಓಪನ್ ಮಾಡಿದ್ರು. ಈ ಪಾಡ್ಕಾಸ್ಟ್ ನಲ್ಲಿ ಮದುವೆ, ಟ್ರಾವೆಲ್, ಟ್ರೆಡಿಷನ್, ಫಿಲ್ಮ್ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಪೂರಿ ಜಗನ್ನಾಥ್ ಮಾತನಾಡ್ತಾರೆ. ಹಾಗೆ ಇವತ್ತು ಕೂಡ ಅವರು ಒಂದು ಪಾಡ್ಕಾಸ್ಟ್ ನಲ್ಲಿ ತೆಲುಗು ಇಂಡಸ್ಟ್ರಿ ಅಂತಾನೆ ಅಲ್ಲ, ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಫ್ಲಾಪ್ ಮೂವೀಸ್ಗಳಿಂದಾನೇ ಇಂಡಸ್ಟ್ರಿ ನಿಂತಿರುವುದು ಅಂತ ಹೇಳಿದ್ದಾರೆ. ನಮ್ಮ ಈ ಇಂಡಸ್ಟ್ರಿಯಲ್ಲಿ ಒಂದು ವರ್ಷಕ್ಕೆ ಎಷ್ಟು ಸಿನಿಮಾಗಳು ಬರುತ್ತೆ, ಅದರಲ್ಲಿ 90% ಬರೀ ಫ್ಲಾಪ್ ಸಿನಿಮಾನೇ ಇರುತ್ತೆ. ಹಾಗಾಗಿ ಆ ಫ್ಲಾಪ್ ಸಿನಿಮಾಗಳಿಂದಾನೇ ಎಷ್ಟೋ ಜನರಿಗೆ ಇವತ್ತು ಊಟ ಸಿಗ್ತಿರೋದು, ಕೆಲಸ ಸಿಗ್ತಿರೋದು, ನೂರಾರು ಕುಟುಂಬಗಳು ಇವತ್ತು ಬದುಕ್ತಿದ್ದಾವೆ ಅಂದರೆ ಅದು ಫ್ಲಾಪ್ ಸಿನಿಮಾದಿಂದಾನೇ. ಎಲ್ಲ ಇಂಡಸ್ಟ್ರಿಯಲ್ಲೂ ಬರೀ ಸ್ಟಾರ್ ನಟರ ಸಿನಿಮಾಗಳು, ಬರೀ ಹಿಟ್ ಚಿತ್ರಗಳನ್ನೇ ಕೊಡ್ತಾ ಹೋದರೆ ಬೇರೆ ಕಲಾವಿದರಿಗೆ ಕೆಲಸ ಇರೋದಿಲ್ಲ, ಹಾಗೆ ಬೇರೆ ಟೆಕ್ನಿಷಿಯನ್ಸ್ಗಳಿಗೂ ಕೂಡ ಕೆಲಸ ಇರೋದಿಲ್ಲ. ಹಾಗಾಗಿ ಹೊಸಬರು ಬರ್ತಾ ಇರಬೇಕು, ಎಕ್ಸ್ಪೆರಿಮೆಂಟ್ಗಳು ಆಗ್ತಾ ಇರಬೇಕು. ಫ್ಲಾಪ್ ಸಿನಿಮಾಗಳು ಆದರೂ ಕೂಡ ಅವರೇ ಮುಂದೆ ಹಿಟ್ ಸಿನಿಮಾವನ್ನು ಕೊಡೋದು ಅಂತ ಹೇಳಿದ್ದಾರೆ ನಿರ್ದೇಶಕ. ಬೆಕ್ಕನೆ ತೊಟ್ಟು ಪಡ್ಡೆ ಹುಡುಗರ ಎದೆ ಜಲ್ ಅನ್ಸಿದ್ರು ಬಾಲಿವುಡ್ ನಟಿ ತಾಪ್ಸಿ ಪನ್ನು. ಬಹುಭಾಷಾ ನಟಿ ಅಂತಲೇ ಖ್ಯಾತಿಯನ್ನ ಹೊಂದಿರೋ ತಾಪ್ಸಿ ಪನ್ನು ಈಗ ಮಾಲ್ಡೀವ್ಸ್ನಲ್ಲಿ ವೆಕೇಷನ್ನ ಎಂಜಾಯ್ ಮಾಡ್ತಾರೆ. ಹಾಗೆ ತಪ್ಪಣ್ಣ ನಟಿ ಈಗ ಬೆಕ್ಕನೆ ತೊಟ್ಟು ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದು, ಈ ವರ್ಷ ಆದಷ್ಟು ಬೇಗ ಕಳೆದು ಹೋಗ್ಲಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಕ್ಯಾಪ್ಷನ್ ಹಾಕಿದ್ದಾರೆ. ಹಾಗೆ ಈ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇನ್ನು ತಾಪ್ಸಿ ಪನ್ನು ಅಭಿಮಾನಿಗಳಂತೂ ಈ ಫೋಟೋವನ್ನ ನೋಡಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ದಂಗಾಗಿದ್ದಾರೆ. ಸ್ಯಾಂಡಲ್ವುಡ್ನ ಕಲಾ ಕೌಸ್ತುಭ ಅಂದರೆ ಅದು ವರನಟ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ಅವರ ಕೊಡುಗೆ ನಮ್ಮ ಗಂಧದ ಗುಡಿಗೆ ಅಪಾರ, ಹಾಗೆ ಹೇಳತೀರದು. ಇನ್ನು ಅಣ್ಣ ಅವರ ಕೊಡುಗೆಯನ್ನು ನೆನೆದ ಕಲೆಕ್ಟಿಬಲ್ ಮಿಂಟ್ ಅನ್ನೋ ಒಂದು ಕಂಪನಿ ಅಣ್ಣ ಅವರ ಭಾವಚಿತ್ರವನ್ನು 22 ಕ್ಯಾರೆಟ್ ಗೋಲ್ಡ್ ಕಾಯಿನಲ್ಲಿ ಅಚ್ಚು ಹೊತ್ತಿದೆ. ಹಾಗೆ ಈ ಗೋಲ್ಡ್ ಕಾಯಿನ್ಸ್ಗಳು 25-30 ಗ್ರಾಮ್ಸ್ಗಳ ತೂಕವನ್ನು ಹೊಂದಿದೆ. ಇನ್ನು ಅಣ್ಣ ಅವರ ಕೊಡುಗೆಯನ್ನು ಅಪಾರ ಅಂತಲೇ ಹೇಳಬಹುದು. ಹಾಗಾಗಿ ಅಣ್ಣ ಅವರ ಕುಟುಂಬಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ ಅಂತ ಹೇಳಿದೆ ಕಲೆಕ್ಟಿಬಲ್ ಮಿಂಟ್ ತಂಡ. ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. ಹೆಚ್ಚಿನ ಅಪ್ಡೇಟ್ಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಮೈ ಮೂವಿ ಬಜಾರ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.